ತತ್ವ ಪ್ರಸಾರ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲ್ಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಅಯೋಧ್ಯೆಯ ಅರಸನಾದಂತಹ ದಶರಥ ಮಹಾರಾಜನಿಗೆ ವಯಸ್ಸಾಗುತ್ತಾ ಬಂದರೂ ಕೂಡ ಪುತ್ರ ಸಂತತಿ ಆಗದ ಕಾರಣ ರಾಜನಿಂದಾಗಿ ಪ್ರಜೆಗಳು ರಾಣಿಯರು ಎಲ್ಲರೂ ಕೂಡ ಅಲ್ಲಿ ಪರಿತಪಿಸಲಿಕ್ಕೆ ಪ್ರಾರಂಭ ಮಾಡಿದರು ರಾಜನಿಗೆ ಈ ರಾಜ್ಯವನ್ನು ಮುನ್ನಡೆಸುವುದು ಯಾರು ಈ ತಮ್ಮ ಸಂತಾನ ಅಂತ ಹೇಳುವಂಥದ್ದು ಇಲ್ಲಿಗೆ ನಿಂತು ಹೋಗಬಹುದೋ ಎಂಬಂಥ ಒಂದು ಭಯ ರಾಣಿಯರಿಗೂ ಕೂಡ ಮಕ್ಕಳಿಲ್ಲದಂತಹ ಒಂದು ದುಃಖ ಹಾಗೆ ಪ್ರಜೆಗಳಿಗೂ ಕೂಡ ಈ ವಂಶದ ರಾಜರು ಮುಂದೆ ರಾಜ್ಯವನ್ನು ಆಳದೇ ಇದ್ದರೆ ಹಾಗಾದರೆ ನಮ್ಮನ್ನು ಪರಿಪಾಲಿಸುವವರು ಯಾರು ಮುಂದೆ ಈ ರಾಜ್ಯ ಅಂತೇಳುವಂಥದ್ದು ಅರಾಜಕತೆಗೆ ಒಳಪಡಬಹುದು ಈ ರೀತಿಯಾದಂಥ ಚಿಂತನೆಗೆ ಒಳಪಡುವಂಥದ್ದು ಹೀಗೆ ಇಡೀ ದೇಶಕ್ಕೆ ದೇಶವೇ ಅಲ್ಲಿ ಒಂದು ರೀತಿಯಾದಂತಹ ದುಃಖದಲ್ಲಿ ಇರುವಂತಹ ಸಂದರ್ಭದಲ್ಲಿ ಕುಲಪುರೋಹಿತರಾದಂತಹ ವಸಿಷ್ಠರ ಸಲಹೆ ಮತ್ತು ಸೂಚನೆ ಮೇರೆಗೆ ಅಲ್ಲಿ ಪುತ್ರಕಾಮೇಷ್ಟಿಯಾಗವನ್ನು ಮಾಡು ಇದರಿಂದ ನಿನಗೆ ಪ್ರಯೋಜನ ಉಂಟಾಗುತ್ತದೆ ಎಂಬುದಾಗಿ ತಿಳಿಸಲ್ಪಡೋರಾಗಿ ಅಲ್ಲಿ ರಾಜ ಅದಕ್ಕೆ ಒಪ್ಪಿ ಅಲ್ಲಿ ಋಷಸಿಂಗ ಮಹರ್ಷಿಗಳನ್ನೇ ಅಲ್ಲಿ ಆಹ್ವಾನಿಸಿ ಅಲ್ಲಿ ಪುತ್ರಕಾಮೇಷ್ಟಿಯಾಗವನ್ನು ಮಾಡುವಂಥದ್ದು ಇತ್ತ ಕಡೆ ವಿಶ್ವಾಮಿತ್ರರು ತಮ್ಮ ಆಶ್ರಮದಲ್ಲಿ ಕುಳಿತು ಅಲ್ಲಿ ಚಿಂತಿತರಾಗುವಂಥದ್ದು ಈಗ ಪ್ರಪಂಚದಲ್ಲಿ ಬಹಳಷ್ಟು ದುಷ್ಟ ರಾಕ್ಷಸರಂತೇಳುವಂಥದ್ದು ಉಪಟಳವನ್ನು ಕೊಡ್ತಾ ಇದ್ದಾರೆ ಯಾವುದೇ ಒಂದು ಯಜ್ಞ ಯಾಗಾದಿಗಳನ್ನು ಅಲ್ಲಿ ಸರಿಯಾಗಿ ನಡೀಲಿಕ್ಕೆ ಅವರು ಬಿಡ್ತಾ ಇಲ್ಲ ಹಾಗೆ ತಾವು ಗಳಿಸಿದಂತಹ ಒಂದು ವಿದ್ಯೆಯನ್ನು ಒಬ್ಬ ಯೋಗ್ಯನಾದಂಥ ಶಿಷ್ಯನಿಗೆ ದಾರಿ ಎರಿಬೇಕು ಈ ಉದ್ದೇಶವನ್ನು ಇಟ್ಟುಕೊಂಡು ಆಗ ಪ್ರಸ್ತುತ ಅವರಿಗೆ ಯಾರೂ ಕೂಡ ಒಬ್ಬ ಸಮರ್ಥನಾದಂಥ ಶಿಷ್ಯನು ಅವರಿಗೆ ಸಿಗದೇ ಇದ್ದ ಕಾರಣ ಅವರು ಕೂಡ ಒಬ್ಬ ಯೋಗ್ಯ ಶಿಕ್ಷಣವನ್ನು ಪಡೆಯುವುದಕ್ಕಾಗಿ ಯಾಗಗಳನ್ನು ಮಾಡುವಂಥದ್ದು ಹಾಗೆ ಒಂದು ಕಡೆ ಪುತ್ರಕಾಮೇಷ್ಟಿಯಾಗ ಮತ್ತೊಂದು ಶಿಷ್ಯಕಾಮೇಷ್ಟಿಯಾಗ ಇವು ಎರಡು ಕೂಡ ಏಕಕಾಲದಲ್ಲಿ ನಡೆಯಲು ಅಲ್ಲಿ ಪುತ್ರಕಾಮೇಷ್ಟಿಯಾಗ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ದೇವತೆಯು ಯಜ್ಞದಿಂದ ಆವಿರ್ಭವಿಸಿ ಅಲ್ಲಿ ಮಹಾರಾಜನಿಗೆ ಪಾಯಸವನ್ನು ಕೊಟ್ಟು ಇದನ್ನು ನಿನ್ನ ರಾಣಿಯರು ಸೇವಿಸುವುದರಿಂದ ಮತ್ತೆ ನಿನಗೆ ಪುತ್ರ ಸಂತತಿ ಆಗುತ್ತದೆ ಎಂಬುದಾಗಿ ಇತ್ತ ಈ ಮಹರ್ಷಿಗಳು ಮಾಡಿದಂಥ ಯಾಗದಿಂದಲೂ ಕೂಡ ಅಲ್ಲಿ ಫಲ ಬರುವಂಥದ್ದು ಅವರು ತಮ್ಮ ಅಂತರ್ದೃಷ್ಟಿಯಿಂದ ಯೋಗ ದೃಷ್ಟಿಯಿಂದ ಕಂಡಾಗ ಆ ಮಾಡಿದ ಯಾಗದ ಫಲವು ಅಯೋಧ್ಯೆಯಲ್ಲಿ ಅಲ್ಲಿ ಹುಟ್ಟಿ ಬರುವಂಥದ್ದನ್ನು ಅವರು ಕಾಣ್ತಾರೆ ಹಾಗಾಗಿ ತಮ್ಮ ಫಲವನ್ನು ಅಂದರೆ ಆ ಫಲವನ್ನು ಪಡೆಯುವುದಕ್ಕಾಗಿ ಅವರು ಅಯೋಧ್ಯೆಗೆ ಬರುವಂಥದ್ದು ಅಯೋಧ್ಯೆಗೆ ಬಂದು ದಶರಥ ಮಹಾರಾಜನನ್ನು ಸಂಧಿಸಿ ಆಗ ಶ್ರೀರಾಮಚಂದ್ರ ಭರತ ಲಕ್ಷ್ಮಣ ಇವರೆಲ್ಲರೂ ಕೂಡ ಅಲ್ಲಿ ಜನಿಸಿದಂತಹ ಸಂದರ್ಭದಲ್ಲಿ ಆ ವಿಶ್ವಾಮಿತ್ರ ಮಹರ್ಷಿಗಳು ಬರುವಂಥದ್ದು ಅಲ್ಲಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದಂಥ ಮಹಾರಾಜರಲ್ಲಿ ಭಿನ್ನಹ ಮಾಡಿಕೊಳ್ತಾರೆ ನೋಡು ನಿನ್ನ ಮಗನಾದಂತಹ ಶ್ರೀರಾಮಚಂದ್ರನನ್ನು ಯಜ್ಞ ಸಂರಕ್ಷಣೆಗಾಗಿ ನನ್ನ ಬಳಿಗೆ ಕಳುಹಿಸಿಕೊಡಬೇಕು ಅಂತ ಆಗ ಕಳುಹಿಸಿಕೊಡಲಿಕ್ಕೆ ಆ ಮಹಾರಾಜ ಒಪ್ಪಿಗೆ ಸೂಚದೇ ಇದ್ದಾಗ ಒಪ್ಪಿಗೆ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ವಸಿಷ್ಠರ ಮೂಲಕ ಹೇಳಿಸಿ ಈತ ಕೇವಲ ನಿನಗೆ ಮಗನಲ್ಲ ನನಗೆ ಆತ ಶಿಷ್ಯನೂ ಆಗಿದ್ದಾನೆ ಇಡೀ ಪ್ರಪಂಚಕ್ಕೆ ಆತ ಬೇಕಾದವನಾಗಿದ್ದಾನೆ ಆದ್ದರಿಂದ ಅವನು ನಿನ್ನ ಸ್ವತ್ತು ಅಲ್ಲ ನನ್ನ ಸ್ವತ್ತು ಅಲ್ಲ ಇಡೀ ಪ್ರಪಂಚದ ಸ್ವತ್ತು ಆಗಿದ್ದಾನೆ ಲೋಕ ಸಂರಕ್ಷಣೆಗಾಗಿ ಜನಿಸಿದಂಥ ಮಹಾಪುರುಷನಾಗಿದ್ದಾನೆ ಎಂಬುದನ್ನು ಮನದಟ್ಟಾಗಿ ಮಾಡಿಕೊಂಡು ತನ್ನ ಜೊತೆಯಲ್ಲಿ ಆತನನ್ನು ಆಶ್ರಮಕ್ಕೆ ಕರೆದುಕೊಂಡು ತಾಟಕಿ ಮೊದಲಾದಂತಹ ಅನೇಕ ದುಷ್ಟ ರಾಕ್ಷಸರನ್ನು ಸಂಹರಿಸಿ ಅಲ್ಲಿ ಯಜ್ಞ ಸಂರಕ್ಷಣೆಯನ್ನು ಮಾಡುವಂಥದ್ದು ಹೀಗೆ ಯಜ್ಞ ಸಂರಕ್ಷಣೆಯು ಆದ ಬಳಿಕ ಆಶ್ರಮ ಅಂತೇಳುವಂಥದ್ದು ಅಲ್ಲಿ ನಿರಾತಂಕವಾಗಿ ನಡೆಯುತ್ತಿತ್ತು ಬಂದಂಥ ಉದ್ದೇಶ ರಾಕ್ಷಸರನ್ನು ಸಂರಕ್ಷಿಸುವುದು ಯಜ್ಞವನ್ನು ನಿರಾತಂಕವಾಗಿ ನಡೆದುಕೊಂಡು ಹೋಗುವಂತೆ ಮಾಡುವಂಥದ್ದು ಆದರೆ ಆ ಯಜ್ಞವು ಮುಗಿದ ಬಳಿಕವೂ ಅಲ್ಲಿ ರಾಮ ಲಕ್ಷ್ಮಣರು ಅಲ್ಲಿ ಹಿಂತಿರುಗಲಿಲ್ಲ ವಿಶ್ವಾಮಿತ್ರರು ಹೋಗುವಂತ ಅಲ್ಲಿ ಆಜ್ಞೆಯನ್ನು ಮಾಡಿದ್ದು ಇಲ್ಲ ಯಾಕಂದರೆ ಅಲ್ಲಿ ಇವರು ಹೋಗ್ತೇನೆ ಅಂತ ಹೇಳಿದರೆ ಅವನು ಕಳಿಸಿಕೊಡ್ತಿದ್ರು ಏನು ಅಥವಾ ಇವರು ಹೋಗು ಅಂತ ಹೇಳಿದರೆ ಇವರು ಹೋಗ್ತಿದ್ರು ಏನು ಈ ರೀತಿಯಾದಂಥ ಗೊಂದಲದಲ್ಲಿ ಇದ್ದರು ಅಥವಾ ಇಬ್ಬರು ಅವರು ಅಲ್ಲಿಯೇ ಇರಲಿ ಉಳ್ಕೊಳ್ಳುವಂಥ ಆಸೆಯ ಉಳ್ಳವರಾಗಿದ್ದರು ಅಂತೂ
ರಾಮ ಲಕ್ಷ್ಮಣರು ಹಿಂತಿರುಗಲಿಲ್ಲ, ವಿಶ್ವಾಮಿತ್ರರು ಕಳುಹಿಸಲಿಲ್ಲ. ರಾಮ ಲಕ್ಷ್ಮಣರ ದಿನಚರಿ ಹಾಗಾದರೆ ಹೇಗಿತ್ತು? ನಮಗೊಂದು ಕುತೂಹಲ. ಅಲ್ಲಿ ಏನು ಮಾಡ್ತಿದ್ರು? ಅರಮನೆಯಲ್ಲಿ ಬೆಳೆದಂತಹ ಪಂಚಭಕ್ಷ ಪರಮನ್ನವನ್ನು ತಿಂದು ಹಂಸತೂಲಿಕ ತಲ್ಪದಲ್ಲಿ ಮಲಗಿರುವಂಥ ಈ ರಾಜಕುಮಾರರು ಹಾಗಾದರೆ ಈ ಕಾಡಿನಲ್ಲಿ ಹೇಗೆ ದಿನವನ್ನು ಕಳೀತಿದ್ರು? ಇದನ್ನು ನಾವು ನೋಡುವುದಾದರೆ ರಾಮ ಲಕ್ಷ್ಮಣರು ಅರಣ್ಯವನ್ನು ಸುತ್ತುವಂಥದ್ದು, ಸ್ವಲ್ಪ ಬಿಡುವಿನ ಸಮಯದಲ್ಲಿ ಅರಣ್ಯ ಹೇಗುಂಟು ಅದರ ಪ್ರಕೃತಿ ಸೌಂದರ್ಯವನ್ನು ನೋಡುವಂಥದ್ದು, ಹಾಗೆ ನದಿ ತಟಾಕ ಇತ್ಯಾದಿಗಳಲ್ಲಿ ಈಜಾಟವನ್ನು ಮಾಡುವಂಥದ್ದು, ಹಾಗೆ ಸಂಜೆಯ ಹೊತ್ತು ಬೆಳಗಿನ ಹೊತ್ತು ಯಜ್ಞ ಯಾಗಾದಿಗಳು ನಡೆಯುವಂಥದ್ದು, ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದು. ಸಂಜೆಯ ಹೊತ್ತಿನಲ್ಲಿ ಅಲ್ಲಿ ಅನೇಕ ಮಹಾತ್ಮರು ಅಲ್ಲಿ ಬಂದು ಸೇರುವುದರಿಂದ ಅಲ್ಲಿ ಸಂಜೆಯ ಹೊತ್ತು ಆಧ್ಯಾತ್ಮಿಕ ಪ್ರವಚನಗಳು ನಡೀತಾ ಇತ್ತು. ಅದನ್ನು ರಾಮ ಲಕ್ಷ್ಮಣರು ಕೇಳಿಕೊಂಡು ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ತಿದ್ರು. ಏನಾದರೂ ಜಿಜ್ಞಾಸೆ ಬಂದಾಗ, ಅದರಲ್ಲಿ ಏನಾದರೂ ಸಂಶಯ ಬಂದಾಗ ಅಲ್ಲಿ ಇದ್ದಂತಹ ಗುರುಗಳಲ್ಲಿ ಅದನ್ನು ಕೇಳಿ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವುದು ಈ ಕಾಯಕದಲ್ಲಿ ತೊಡಗಿದ್ರು. ಯಾಕಂದರೆ ಇದನ್ನು ಯಾರಾದರೂ ಈ ಪ್ರವಚನವನ್ನು ಮಕ್ಕಳ ತಮ್ಮ ಹಿರಿಯರು ಯಾರಾದರೂ ಕೇಳ್ತಿದ್ರೆ ನಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅಂದರೆ, ನಾವು ಈಗ ಕೇವಲ ಲೌಕಿಕ ಜೀವನದಲ್ಲಿ ಹೇಗೆ ಜೀವನವನ್ನು ಸಾಧಿಸಬೇಕು, ಹಣ ಸಂಪಾದನೆ ಮಾಡಬೇಕು ಎಂಬ ಚಿಂತೆಯಲ್ಲಿ ಇರ್ತೇವೆ. ಆದರೆ ಈ ರಾಮ ಲಕ್ಷ್ಮಣರ ದಿನಚರಿ ನೋಡಿ, ಅಲ್ಲಿ ಆಧ್ಯಾತ್ಮಿಕ ಪ್ರವಚನವನ್ನು ಕೇಳಿಕೊಂಡು, ಅಂದರೆ ಈ ಪ್ರವಚನದಿಂದ ಇಹದಲ್ಲೂ ಪರದಲ್ಲೂ ಸುಖವನ್ನು ಪಡೆಯುವಂಥ ವಿಚಾರಗಳು ಅಡಕಗೊಂಡಿದೆ, ಹಾಗೆ ಅದರಲ್ಲಿ ಬಂದಂತಹ ಸಂಶಯವನ್ನು ಅವರು ಕೇಳಿ ಪರಿಹರಿಸಿಕೊಳ್ತಿದ್ರು. ನಮಗೇನಾದರೂ ಗೊತ್ತಾಗದಿದ್ದರೆ ಅಯ್ಯೋ ಗುರುಗಳ ಹತ್ರ ಹೇಗೆ ಕೇಳುವುದಂತ ಸಂಕೋಚ ಪಡಬಾರ್ದು. ಮನಸ್ಸಿನಲ್ಲಿದ್ದಂಥ ಸಂಶಯವನ್ನು ನಿವಾರಣೆ ಮಾಡಿಕೊಂಡೇ ನಾವು ಮುಂದಕ್ಕೆ ಹೋಗಬೇಕು. ಯಾಕಂದರೆ ನಾವು ಇನ್ನೂ ಜೀವನದಲ್ಲಿ ಭವಿಷ್ಯತ್ತನ್ನು ಕಂಡುಕೊಳ್ಳಬೇಕು. ನಾಲ್ಕು ಜನರಿಗೆ ನಮ್ಮ ಜ್ಞಾನವನ್ನು ಪಸರಿಸಬೇಕು. ನಮ್ಮಲ್ಲೇ ಸರಿಯಾದ ಜ್ಞಾನ ಇಲ್ಲದಿದ್ದರೆ ಹಾಗೆ ಮುಂದೆ ಜ್ಞಾನವನ್ನು ಕೊಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕಾಗಿ ಬಂದಂಥ ಸಂಶಯವನ್ನು ಅಲ್ಲಿ ಪರಿಹರಿಸಿಕೊಳ್ತಾ ಇದ್ದರು. ಹಾಗೆ ಬೇರೆ ಹೊತ್ತುಗಳಲ್ಲಿ ಆಶ್ರಮಕ್ಕೂ ಏನಾದರೂ ಸಹಾಯಕವಾಗಬೇಕು ಅಂತ ಹೇಳಿ ಸಮಿದೆ ಇತ್ಯಾದಿಗಳನ್ನು, ಹೋಮಗಳಿಗೆ ಬೇಕಾದ ಸವಲತ್ತುಗಳನ್ನು ಅಲ್ಲಿ ತಂದು ಕೊಡುವಂಥದ್ದು ಇತ್ಯಾದಿಗಳಿಂದ ಅವರು ತಮ್ಮ ದಿನಚರಿಯನ್ನು ಕಳೀತಾ ಇದ್ದರು. ಇದರಿಂದ ಆಶ್ರಮವಾಸಿಗಳಿಗೂ ಸಂತೋಷ. ಯಾಕಂದರೆ ಆ ಪುಟ್ಟ ಮಕ್ಕಳು ಲವಲವಿಕೆಯಿಂದ ಇದ್ದು ಅಲ್ಲಿ ಓಡಾಡುವಾಗ ಅದನ್ನು ನೋಡಲಿಕ್ಕೆ ಒಂದು ಸಂತೋಷ. ಅಷ್ಟಲ್ಲದೆ ರಾಕ್ಷಸರನ್ನು ಕೊಂದು ಆಶ್ರಮಕ್ಕೆ ರಕ್ಷಣೆಯನ್ನು ಕೊಟ್ಟವರು. ಇದರಿಂದ ಆಶ್ರಮವಾಸಿಗಳು ಕೂಡ ಇವರನ್ನು ಕಂಡು ಬಹಳಷ್ಟು ಸಂತೋಷ ಪಡ್ತಿದ್ರು. ಹೀಗಿರಲು ಒಂದು ದಿನ ವಿಶ್ವಾಮಿತ್ರರು ಶ್ರೀರಾಮಚಂದ್ರನನ್ನು ಕರೆದು ಅಲ್ಲಿ ಹೇಳ್ತಾರೆ, ಏನಂದರೆ ಇಲ್ಲಿ ಪಕ್ಕದಲ್ಲಿ ಮಿಥಿಲೆ ಎನ್ನುವಂತಹ ಒಂದು ರಾಜ್ಯ ಇರುವುದು. ಹಾಗಾದರೆ ಅಲ್ಲಿ ವಿಷಯ ಏನು? ಯಾಕಂದರೆ ಅಂತಹ ಗುರುಗಳು ಅದರ ಬಗ್ಗೆ ಕರೆದು ಹೇಳಬೇಕಾದ್ರೆ ಏನೋ ವಿಶೇಷ ಇರಬೇಕು. ಆದರೆ ಏನು ವಿಶೇಷ ಎಂಬುದನ್ನು ಇದನ್ನು ಇಹಪರ ಸಾಧಕರ ಸ್ಥಳವೆನ್ನಬಹುದು. ಅಂದರೆ ಆ ಮಿಥಿಲೆ ಅಂತೇಳುವಂಥ ಸ್ಥಳ ಇಹದಲ್ಲೂ ಏನಾದರೂ ಒಳ್ಳೆಯದನ್ನು ಮಾಡಿಕೊಳ್ಳಿಕ್ಕೆ, ಕಲೀಲಿಕ್ಕೆ ಅಥವಾ ಜೀವನ ಉದ್ಧಾರ ಮಾಡಿಕೊಳ್ಳಿ, ಪರದಲ್ಲೂ ನಾವು ಸುಖವನ್ನು ಪಡೆಯುವಂಥ ಎರಡೂ ಸಾಧನೆಯನ್ನು ಮಾಡಲಿಕ್ಕೆ ಶ್ರೇಷ್ಠವಾದ ಸ್ಥಳ ಅದಾಗಿದೆ. ಹಾಗೆ ಇದರಲ್ಲಿ ರಾಜ ಅಂತೇಳುವಂಥದ್ದು ಜನಕ ಮಹಾರಾಜ. ಅವನು ಆ ರಾಜ್ಯವನ್ನು ಆಳುವುದರಿಂದಲೇ ಆ ರಾಜ್ಯ ಅಂತೇಳುವಂಥದ್ದು ವಿಶೇಷತೆಯನ್ನು ಪಡೆದಿದೆ. ಹಾಗಾದರೆ ಅವನ ವಿಶೇಷತೆಯನ್ನು, ಅಷ್ಟು ದೊಡ್ಡ ಅವನಲ್ಲಿರುವಂತಹ ಯೋಗ್ಯತೆ ಏನು ಎಂಬುದನ್ನು ತಿಳಿಯುವುದಾದರೆ, ಅವನು ಜನಕ ಮಹಾರಾಜ ಆತ್ಮವಿದ್ಯಾ ವಿಚಾರದಲ್ಲಿ ಸಮದರ್ಶಿಯಾಗಿ ಪ್ರಪಂಚದಲ್ಲೇ ಬ್ರಹ್ಮವನ್ನು ಸಾಧಿಸಿದಂತಹ ಮಹಾನುಭಾವನಾಗಿರುವನು. ಹಾಗಾದರೆ ಹೇಗೆ ಅವನು ಮಹಾನುಭಾವನ ಆಗಿದ್ದಾನೆ, ಆ ಬ್ರಹ್ಮವನ್ನು ಹೇಗೆ ಸಾಧಿಸಿದ ಎಂಬುದಕ್ಕೆ ಅವರು ಕೊಡುವಂಥ ವಿವರಣೆ ಏನೆಂದರೆ, ಒಮ್ಮೆ ಆತ್ಮಜ್ಞಾನದ ಪರಿಪೂರ್ಣತೆಯನ್ನು ಪಡೆಯುವುದಕ್ಕಾಗಿ ಮಹಾತಪಸ್ವಿಗಳಾದಂತಹ ಸುಖಯೋಗಿಗಳು ಆ ಜನಕ ಮಹಾರಾಜನಲ್ಲಿಗೆ ಆಗಮಿಸ್ತಾರಂತ. ಅವರು ಆಗಮಿಸಿದಾಗ ಅವರು ಕಂಡಂತಹ ಒಂದು ದೃಶ್ಯಕ್ಕೇನೆಂದರೆ, ಆ ಹೊತ್ತಿನಲ್ಲಿ ಮಹಾತ್ಮರಾದಂತಹ ತನ್ನ ಆ ಮಹಾರಾಜ ತನ್ನ ಬಲಗಾಲನ್ನು ಯಜ್ಞದ ಕುಂಡದ ಮೇಲೆ ಕಾಲಿಟ್ಟಿದ್ದಂತೆ, ಯಜ್ಞ ಉರಿತಾ ಇತ್ತು, ಅದರ ಮೇಲೆ ಬಲಗಾಲನ್ನು ಇಟ್ಟಿದ್ದ, ಎಡಗಾಲನ್ನು ಆ ಅರಮನೆಯ ಹೆಂಗಳೆಯರು ತುಪ್ಪವೋ ಬೆಣ್ಣೆಯೋ ಎಣ್ಣೆಯೋ ಹಚ್ಚುತ್ತಾ ಅದನ್ನು ನೀವುತ್ತಾ ಇದ್ದರು, ಅದನ್ನು ನೇವರಿಸ್ತಾ ಇದ್ದರು, ತಿಕ್ತಾ ಇದ್ದರು. ಬಲಗಡೆಯಲ್ಲಿ ಅಲ್ಲಿ ರಾಜ್ಯಕ್ಕೆ ಬೇಕಾದಂಥ ರಾಜ್ಯದ ಸಮಸ್ಯೆಗಳನ್ನು ಆತ ವಿಮರ್ಶೆ ಮಾಡ್ತಾ ಇದ್ದ, ಅದಕ್ಕೆ ಸೂಚನೆ ಸಲಹೆಗಳನ್ನು ಕೊಡ್ತಾ ಇದ್ದ. ಇನ್ನು ಎಡಭಾಗದಲ್ಲಿ ಧರ್ಮ ಜಿಜ್ಞಾಸುಗಳು ಅವರಲ್ಲಿದ್ದಂತಹ ಧರ್ಮದ ಬಗ್ಗಿರುವ ಸಂಶಯವನ್ನು ಜನಕ ಮಹಾರಾಜನಲ್ಲಿ ಕೇಳಿಕೊಂಡು ಆ ಸಂಶಯವನ್ನು ಅವರು ಪರಿಹರಿಸಿಕೊಂಡು ಸಂತೋಷದಿಂದ ಹೊರಟು ಹೋಗ್ತಿದ್ದರು. ಅದೇ ಸಂದರ್ಭದಲ್ಲಿ ಈ ಮಹರ್ಷಿಗಳು ಬಂದದ್ದನ್ನು ಅವನು ಅರಿತಾನೆ, ಅದನ್ನು ಕಂಡುಕೊಳ್ತಾನೆ, ಎದ್ದು ಬಂದು ಅವರನ್ನು ಸ್ವಾಗತಿಸಬೇಕು. ಅಂದರೆ ಈ ರೀತಿಯಾದಂಥ ಚಟುವಟಿಕೆಯಲ್ಲಿ ಅವನು ಇರುವುದರಿಂದ ಅವರನ್ನು ಎದ್ದು ಬಂದು ಸ್ವಾಗತಿಸಲಿಕ್ಕೆ ಆಗಲಿ ಅಂತ ಹೇಳಿ ಆ ಶುಕ
ಯೋಗಿಗಳಲ್ಲಿ ಆತ ಕ್ಷಮೆಯನ್ನು ಕೊಳ್ಳುವುದು. ನಿಮ್ಮನ್ನು ನಾನು ಎದ್ದು ಬಂದು ನಿಮ್ಮನ್ನು ಪೂರ್ಣ ಕುಂಭ ಸ್ವಾಗತವನ್ನು ಕೊಡಬೇಕಿತ್ತು, ಆದರೆ ಸಾಧ್ಯವಾಗುವುದಕ್ಕೆ ಅಲ್ಲಿ ಆಗದೇ ಇದ್ದುದಕ್ಕೆ ನನಗೆ ಕ್ಷಮೆ ಇರಲಿ. ನಾನು ಆಗಲೇ ನೀವು ಬಂದದ್ದನ್ನು ತಿಳಿದಿದ್ದೇನೆ. ಮಾರ್ಗ ಮಧ್ಯದಿಂದ ಬಂದು ಕರೆತರಲಾಗದ್ದಕ್ಕೆ ಕ್ಷಮೆ ಇರಲಿ ಎಂಬುದಾಗಿ ಅಲ್ಲಿ ಕೇಳಿಕೊಳ್ಳುವಂಥದ್ದು. ಅಂದರೆ ಈ ಇಷ್ಟು ಮಾತಿನಿಂದ ಅಥವಾ ಈ ವಿಚಾರದಿಂದ ಅವನು ಎಷ್ಟು ದೊಡ್ಡ ಯೋಗಿ, ಎಷ್ಟು ದೊಡ್ಡ ಜ್ಞಾನಿ ಎಂಬುದನ್ನು ನಾವು ಅರಿತುಕೊಳ್ಬೋದು. ಹಾಗಾಗಿ ಅಲ್ಲಿ ಆ ಬಂದಂತಹ ಮಹರ್ಷಿಗಳಿಗೆ ಹೇಳುವಂಥದ್ದು, ಬೀಜದೊಳಗೆ ಹೆಮ್ಮರದ ಅಸ್ತಿತ್ವ ಇದ್ದಂತೆ ವಿಶ್ವವೆಲ್ಲ ಆತ್ಮದೊಳಗೆ ಸೇರಿರುತ್ತದೆ. ಅವರು ಧರ್ಮ ಜಿಜ್ಞಾಸೆಗೆ ಬಂದದ್ದು, ಅವನಲ್ಲಿ ಕೇಳಲಿಕ್ಕೆ ಬಂದದ್ದು. ಹಾಗಾಗಿ ಅಲ್ಲಿ ಹೇಳುವಂಥ, ಯಾಕಂದರೆ ಒಂದು ಬೀಜವನ್ನು ನಾವು ಬೆಂಕಿ ಪೆಟ್ಟಿಗೆ ಒಳಗೆ ಇಟ್ಟುಕೊಳ್ಬೋದು. ಅದೇ ಬೀಜವನ್ನು ಮಣ್ಣಿಗೆ ಹಾಕಿದಾಗ ಮೊಳಕೆ ಒಡೆದು ಅದು ಸಸಿಯಾಗಿ ಮರವಾಗಿ ಹೆಮ್ಮರವಾಗಿ ಬೆಳೀತದೆ. ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಆ ಮನಸ್ಥಿತಿ ಅಂತೇಳುವಂಥದ್ದು ನಮಗೆ ಬೇಕು. ಹಾಗಾಗಿ ಒಂದು ಬೀಜದಲ್ಲಿ ಹೆಮ್ಮರದ ಅಸ್ತಿತ್ವವಿದೆ, ಹಾಗೆ ವಿಶ್ವವೆಲ್ಲವೂ ಆತ್ಮದೊಳಗೆ ಸೇರುತ್ತದೆ. ಅದನ್ನೇ ನಾವು ಆತ್ಮನೇ ಪರಮಾತ್ಮ ಅಂತ. ಅದನ್ನು ಕಂಡು ತಿಳಿಯಬೇಕೇ ಹೊರತು ಕೇಳಿ ತಿಳಿಯಬೇಕಾದರೆ ಪೂರ್ಣವಾಗಿ ಹೇಳುವಂತಹ ಅರ್ಹತೆ ಯಾರಿಗಿದೆ? ಕೆಲವು ವಿಷಯವನ್ನು ಹೇಳಲಿಕ್ಕೆ ಮನುಷ್ಯರಿಗೆ ಸಾಧ್ಯವೇ ಇಲ್ಲ. ಅದನ್ನು ನಾವು ಆತ್ಮಜ್ಞಾನದ ಮೂಲಕವೇ ತಿಳ್ಕೊಳ್ಬೇಕು. ಅದನ್ನು ಕೇಳಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಎಲ್ಲವನ್ನು ನಾವು ಕೇಳಿ ಅರ್ಥ ಮಾಡಿಕೊಳ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಆಧ್ಯಾತ್ಮಿಕ ವಿಚಾರ ಅಂತೇಳುವಂಥದ್ದು ಅದು ಅಷ್ಟು ಕಠಿಣವಾದದ್ದು, ಕಬ್ಬಿಣದ ಕಡಲೆ ಅಂತಲೇ ಹೇಳ್ಬೋದು. ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಕಷ್ಟ. ಹಾಗಾದರೆ ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಅಂತಹ ಅವಿರತವಾದಂತಹ ಒಂದು ಸಾಧನೆ ಬೇಕು. ಅವನ ಮನಸ್ಥಿತಿ ಅದಕ್ಕೆ ಪೂರಕವಾಗಿ ಇರಬೇಕು. ಹಾಗಾಗಿ ಸಾಧಕನು ಆತ್ಮಸಂಧಾನದ ಮೂಲಕ ಸದಾ ಬ್ರಹ್ಮನನ್ನು ಕಾಣುವುದಕ್ಕೆ ಸಾಧ್ಯವಿದೆ. ಇದಕ್ಕಿಂತಲೂ ಹೆಚ್ಚು ನೀವು ಅಪೇಕ್ಷಿಸುವುದಾದರೆ ಅಥವಾ ನಾವು ಏನಾದರೂ ಇನ್ನೂ ಅದನ್ನು ನಾವು ಹೆಚ್ಚು ತಿಳ್ಕೊಳ್ಬೇಕು ಅಂತಾದರೆ ಅಲ್ಲಿ ಒಂದು ತನ್ನ ದೇಹದ ಭಾರಕ್ಕಿಂತಲೂ ಅಧಿಕ ಭಾರವನ್ನು ಹೊರುವ ಇರುವೆಯನ್ನು, ಅಧಿಕ ಇರುವೆಯನ್ನು ನಾವು ಕಾಣಬಹುದು. ಅಧಿಕ ದೇಹ ಭಾರವನ್ನು ಹೊರುವ ಜೀವಿ ಎಂದು ಅಲ್ಲಿ ಹೇಳಿ ಕಳಿಸಿಕೊಡುವಂಥದ್ದು. ಹಾಗಾದರೆ ಅಂತಹ ಪರಮಜ್ಞಾನಿಯಾದಂತಹ ಜನಕನನ್ನು ನೋಡುವುದು ಒಂದು ಯೋಗ. ಅಲ್ಲಿ ವಿಶ್ವಾಮಿತ್ರರು ಶ್ರೀರಾಮನಿಗೆ ಹೇಳುವಂಥದ್ದು, ಆ ಮಹಾರಾಜನನ್ನು ಕಾಣಬೇಕಾದರೂ ನಮ್ಮಲ್ಲಿ ಒಂದು ಯೋಗ ಬೇಕು. ಹಾಗೆ ಆ ಮಹಾರಾಜನನ್ನು ಸಂದರ್ಶಿಸುವುದು ಒಂದು ಯೋಗವೂ ಆಗಿರುತ್ತದೆ. ಅಲ್ಲಿ ದಿನನಿತ್ಯವೂ ಒಂದು ಪೂಜಿಸುವಂಥ ಒಂದು ಧನಸ್ಸು ಉಂಟು, ಅದನ್ನು ನೋಡತಕ್ಕದ್ದು ಭಾಗ್ಯ. ನಮ್ಮಲ್ಲಿ ಯೋಗವೂ ಬೇಕು, ಭಾಗ್ಯವೂ ಬೇಕು. ಕೆಲವರಿಗೆ ಮನೆ ಕಟ್ಟುವ ಯೋಗ ಅಂತ ಹೇಳುವುದು ಇರ್ತದೆ, ಆದರೆ ಕೂತ್ಕೊಳ್ಳುವ ಭಾಗ್ಯ ಅಂತ ಹೇಳುವುದಿಲ್ಲ. ಹಾಗಾದರೆ ಅವರು ಮನೆ ಕಟ್ಟಿ ಏನು ಪ್ರಯೋಜನ? ಅದೇ ರೀತಿ ಯೋಗ ಮತ್ತು ಭಾಗ್ಯ ಅಂತ ಹೇಳುವಂಥದ್ದು ಒಂದು ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ. ಅವು ಎರಡೂ ಮನುಷ್ಯನಿಗೆ ಇರಬೇಕು, ಒಂದೇ ಇದ್ದರೆ ಪ್ರಯೋಜನ ಬರುವುದಿಲ್ಲ, ಎರಡೂ ಇರಬೇಕು. ಹಾಗಾಗಿ ಅದನ್ನೇ ಅಲ್ಲಿ ಜನಕ ಮಹಾರಾಜ ಹೇಳಿ ಕಳಿಸುವಂಥದ್ದು. ಶ್ರೀರಾಮಚಂದ್ರನಿಗೂ ಕೂಡ ಆ ವಿಶ್ವಾಮಿತ್ರರು ಇದೇ ಮಾತನ್ನು ಹೇಳುವಂಥದ್ದು. ಹಾಗಾಗಿ ಆ ಧನುಸ್ಸಿನ ಹಿನ್ನೆಲೆ ಏನು? ಯಾಕಂದರೆ ಆ ಧನುಸ್ಸಿನ ಪೂಜೆಯನ್ನು ನೋಡುವಂಥದ್ದು, ಆ ಧನುಸ್ಸನ್ನು ನೋಡುವಂಥದ್ದೇ ಅದೊಂದು ಭಾಗ್ಯ ಅಂತ ಹೇಳಿದರು. ಹಾಗಾದರೆ ಆ ಧನುಸ್ಸಿನ ಹಿನ್ನೆಲೆ ಏನಂದರೆ, ಕೃತಯುಗದ ಆದಿಯಲ್ಲಿ ಹರಿಹರ ಶಕ್ತಿಗಳು ಕುರಿತು ಅಲ್ಲಿ ಭಿನ್ನಾಭಿಪ್ರಾಯಗಳಿತ್ತು. ಅಂದರೆ ಕೃತಯುಗ ಕಾಲದಲ್ಲೂ ಈ ಹರಿಹರರ ಬಗ್ಗೆ ಜನರಿಗೆ ಒಂದು ರೀತಿಯಾದಂತಹ ಭಿನ್ನಾಭಿಪ್ರಾಯ, ಅವನು ಹೆಚ್ಚು ಇವನು ಹೆಚ್ಚು ಅಂತ. ಅದು ಈ ಕಲಿಯುಗದಲ್ಲೂ ಅದು ಮುಂದುವರಿತಾ ಇದೆ. ಆ ಸಮಸ್ಯೆಗೆ ಜನರಿಗೆ ಇನ್ನೂ ಉತ್ತರ ಸಿಗಲಿಲ್ಲ. ಯಾಕಂದರೆ ಜನರಲ್ಲಿರುವಂತಹ ಮನಸ್ಥಿತಿಯೇ ಅಂತಹದ್ದು, ಅದನ್ನು ಯಾವ ಯುಗದಲ್ಲೂ ಸರಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜನರು ಅರ್ಥ ಮಾಡಿಕೊ, ಯಾಕಂದರೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಇಷ್ಟು ಕಷ್ಟವೂ ಇಲ್ಲ. ಹಾಗಾಗಿ ಅಂದು ಇತ್ತು. ಹಾಗಾಗಿ ಹರಿಹರರಲ್ಲಿ ಭೇದ ಇಲ್ಲ ಎಂಬುದನ್ನು ಪ್ರಪಂಚಕ್ಕೆ ತಿಳಿಸಿಕೊಳ್ಬೇಕು ಅಂತ ಹೇಳುವುದಕ್ಕಾಗಿ ಬ್ರಹ್ಮದೇವನು ಅಲ್ಲಿ ಏನು ಮಾಡ್ತಾನಂದರೆ, ಅಲ್ಲಿ ಅವರಲ್ಲಿ ಲೀಲೆ ಉಂಟಾಗುವಂತೆ ಮಾಡಿದ್ದು. ಏನು ಲೀಲೆ? ಪರಸ್ಪರ ಹೋರಾಟ ಮಾಡುವಂಥದ್ದು. ಹೋರಾಟ ಮಾಡಿದಾಗ ಯಾರು ವಿಜಯ ಆಗ್ತಾನೆ ಅವನು ಹೆಚ್ಚಿನವನು ಅಂತೇಳಿ. ಹಾಗಾಗಿ ಲೀಲೆ ಉಂಟಾಗುವಂತೆ ಮಾಡಲು ಬ್ರಹ್ಮದೇವನು ಅಪೇಕ್ಷಿಸಿ ಈರ್ವರನ್ನು ಕೂಡ ಪ್ರಾರ್ಥಿಸಿ, ನೀವು ಹೋರಾಟವನ್ನು ಮಾಡಿ ನಿಮ್ಮೊಳಗೆ ಭೇದ ಉಂಟೋ ಇಲ್ಲವೋ ಎಂಬುದನ್ನು ಪ್ರಪಂಚಕ್ಕೆ ತೋರಿಸಿಕೊಳ್ಬೇಕು. ಯಾಕಂದರೆ ಇದು ಕೃತಯುಗ, ಮತ್ತೆ ಮುಂದೆ ಕಲಿಯುಗ ಅಂತ ಹೇಳುವಂಥದ್ದುಂಟು. ಈ ನಾಲ್ಕು ಯುಗದ ಜನರಿಗೂ ಕೊಂಡು ಒಂದು ಮನಸ್ಸಿನಲ್ಲಿರುವಂಥ ಗೊಂದಲವನ್ನು ಪರಿಹರಿಸಬೇಕು, ಅವರಿಗೆ ಸ್ಪಷ್ಟತೆಯನ್ನು ಕೊಡಬೇಕು ಅಂತೇಳಿ ಈ ರೀತಿಯಾದಂಥ ಒಂದು ನಾಟಕವನ್ನು ಮಾಡಿಸುವಂಥದ್ದು ಅಥವಾ ಆ ಯುದ್ಧವನ್ನು ಮಾಡಿಸುವಂಥದ್ದು. ಹಾಗಾಗಿ ಆಗ ಪರಸ್ಪರರು ಹೋರಾಡುವುದಕ್ಕಾಗಿ ಹರಿಯು ಗ್ರಹಮಂಡಲಗಳ ಧಾರಣಾಶಕ್ತಿಯನ್ನು, ಹರನು ಮೇರುಪರ್ವತದ ಧಾರಣಾಶಕ್ತಿಯನ್ನು ತಮ್ಮ ಯೋಗ ಶಕ್ತಿಯಿಂದ ಉಪಯೋಗಿಸಿಕೊಂಡು ಒಂದು ಪ್ರಬಲವಾದಂತಹ ಬಿಲ್ಲನ್ನು ಅಲ್ಲಿ ರಚಿಸಿಕೊಳ್ಳುವಂಥದ್ದು. ಈ ಬಿಲ್ಲುಗಳನ್ನು ಹೊಂದುವಂಥದ್ದು, ಬೇರೆ ಬೇರೆ ಧನುಸ್ಸುಗಳನ್ನು ಹೊಂದುವಂಥದ್ದು,
ಹೀಗೆ ಅದನ್ನು ಹೊಂದಿಕೊಂಡು ಪರಸ್ಪರರು ಆ ಬಿಲ್ಲಿನ ಸಹಾಯದಿಂದ ಅಲ್ಲಿ ಯುದ್ಧವನ್ನು ಮಾಡುವಂತದ್ದು. ಆಗ ನಾರದರು ಅಲ್ಲಿ ಕಾರ್ಯಕ್ಕೆ ಅಲ್ಲಿ ಒಂದು ರೀತಿಯಾದಂತಹ ಬೆಸುಗೆಯನ್ನು ಮಾಡುವಂಥದ್ದು. ಏನಂದರೆ ಹರಿಹರರ ಇಬ್ಬರು ಭಕ್ತರನ್ನು ಅಲ್ಲಿ ಸೇರಿಸುವಂಥದ್ದು. ನೋಡಿ, ಅಲ್ಲಿ ಹರನು ಹರಿಯ ಜೊತೆ ಯುದ್ಧ ಮಾಡ್ತಾ ಇದ್ದಾನೆ. ನೋಡಿ, ನಿಮ್ಮ ದೇವರು ಯುದ್ಧ ಮಾಡುವಾಗ ನಿಮ್ಮ ದೇವರೇ ಗೆಲ್ತಾರಂತ ನೋಡಿ. ಇತ್ತಲಾಗಿಂದ ಹರಿ ಭಕ್ತರನ್ನು ಸೇರಿಸುವಂಥದ್ದು. ನೋಡಿ, ಹರಿಯು ಯುದ್ಧ ಮಾಡ್ತಾ ಇದ್ದಾನೆ ಹರನ ಜೊತೆಯಲ್ಲಿ. ಹಾಗಾಗಿ ನಿಮ್ಮ ದೇವರು ಗೆದ್ದರೆ ನಿಮ್ಮ ದೇವರೇ ಶ್ರೇಷ್ಠ ಅಂತ ನಿಮಗೆ ತಿಳ್ಕೊಳ್ಳೋಕೆ ಆಗ. ಆದ್ದರಿಂದ ಈ ಯುದ್ಧವನ್ನು ನೀವೆಲ್ಲರೂ ಕೂಡ ಮರೆಯಲ್ಲಿ ನಿಂತು ನೋಡಿ ಎಂಬುದಾಗಿ ಅಲ್ಲಿ ನಾರದರು ಅಲ್ಲಿ ಜನರನ್ನು ಅಲ್ಲಿ ಸೇರಿಸುವಂಥದ್ದು. ಹೀಗೆ ಸಹಸ್ರಾರು ವರ್ಷಗಳು ಕಳೆದರೂ ಸೋಲು ಗೆಲುವು ಉಂಟಾಗಲಿಲ್ಲ. ಅವರಲ್ಲಿ ಭೇದ ಭಾವ ಇದ್ದರೆ ತಾನೇ ಸೋಲು ಗೆಲ್ಲುವಂತ ಹೇಳುತ್ತದೆ. ಅವರಲ್ಲಿ ಭೇದ ಭಾವ ಇಲ್ಲ, ಒಂದೇ ಶಕ್ತಿ ಅದು. ಹಾಗಾಗಿ ಅಲ್ಲಿ ಯುದ್ಧದಲ್ಲಿ ಗೆಲುವು ಸೋಲು ಅಂತೇಳುವಂಥದ್ದು ಪ್ರಶ್ನೆಯೇ ಇಲ್ಲ. ಹೀಗಾಗಿ ಲೋಕವೆಲ್ಲವೂ ಯುದ್ಧದ ಬೇಗೆಂದ, ಯಾಕಂದರೆ ಪರಸ್ಪರ ಬಾಣಗಳನ್ನು ಬಿಟ್ಟುಕೊಳ್ಳುವಾಗ ಆ ಶಾಖ ಅಂತೇಳುವಂಥದ್ದು, ಬೇಗೆ ಅಂತೇಳುವಂಥದ್ದು ಸಹಜವಾಗಿ ಉಂಟಾಗ್ತದೆ. ಅದು ಪ್ರಕೃತಿ ಸಹಜವಾದದ್ದು. ಈ ರೀತಿ ತೊಂದರೆಗಳು ಉಂಟಾದಾಗ ಅದನ್ನು ಪರಿತಪಿಸುವುದನ್ನು ಕಂಡು ಬ್ರಹ್ಮದೇವನು ಎರಡೂ ಭಕ್ತರನ್ನು ಸೇರಿಸಿ ಹರಿಹರ ಶಕ್ತಿಗಳಲ್ಲಿ ಭೇದವಿಲ್ಲ ಎಂಬುದನ್ನು ಅಲ್ಲಿ ಮನದಟ್ಟು ಮಾಡಿಕೊಳ್ಳುವಂಥದ್ದು. ಆಗ ಎರಡು ಭಕ್ತರಿಗೆ ಹೇಳ್ತಾರೆ, ನೋಡಿ, ಇಷ್ಟು ಸಹಸ್ರ ವರ್ಷ ಯುದ್ಧ ಆಯಿತು, ನಿಮ್ಮ ದೇವರನ್ನು ಅವರಿಗೆ ಸೋಲಿಸಲಿಕ್ಕಾಗಲಿಲ್ಲ, ಹಾಗಾಗಿ ಇವರಲ್ಲೂ ಹೇಳೋದು ಯಾರಿಗೂ ಇಲ್ಲಿ ಸೋಲು ಗೆಲುವು ಉಂಟಾಗಲಿಲ್ಲ, ಹಾಗಾಗಿ ಇಬ್ಬರು ಸರಿಸಮಾನರು ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಿ ಎಂಬುದನ್ನು ಅಲ್ಲಿ ಬ್ರಹ್ಮದೇವರು ಅವರವರ ಭಕ್ತರಿಗೆ ಮನದಟ್ಟು ಮಾಡಿಕೊಡುವಂಥದ್ದು. ಅಂಥ ಭೇದ ಭಾವನೆ ಅಂತೇಳುವಂಥದ್ದು ತಪ್ಪಾಗಿತ್ತು ಎಂಬುದನ್ನು ಜನರಿಗೆ ಅರ್ಥ ಮಾಡಿಕೊಳ್ಳುವುದು. ಹಾಗಾಗಿ ಅಲ್ಲಿ ಬ್ರಹ್ಮದೇವರು ಅಲ್ಲಿ ಎಲ್ಲ ದೇವತೆಗಳನ್ನು ಸೇರಿಸಿಕೊಂಡು ಅವರಲ್ಲಿ ಯುದ್ಧ ನಿಲ್ಲುವಂತೆ ಪ್ರಾರ್ಥನೆ ಮಾಡಿಕೊಳ್ಳುವುದು. ನಿಮ್ಮಲ್ಲಿ ಶಕ್ತಿಯಲ್ಲಿ ಭೇದ ಇಲ್ಲ, ಆದ್ದರಿಂದ ನೀವು ಯುದ್ಧವನ್ನು ನಿಲ್ಲಿಸಿ ಲೋಕ ಕಲ್ಯಾಣವನ್ನು ಉಂಟು ಮಾಡಿರಿ ಅಂತ ಬೇಡಿಕೊಂಡ ಮೇರೆಗೆ ಅವರು ಯುದ್ಧದಿಂದ ವಿರಮಿಸುವಂಥದ್ದು. ಮುಂದೆ ಅಲ್ಲಿ ಬ್ರಹ್ಮದೇವನು ಹೇಳ್ತಾನೆ, ಹರಿಹರರಲ್ಲಿ ಯಾರಾದರೂ ಭೇದ ಭಾವವನ್ನು ಕಂಡರೆ ಎಣಿಸಿದರೆ ಅವರಿಗೆ ಸದ್ಗತಿಯು ಪ್ರಾಪ್ತಿಸದೇ ಇರಲಿ ನಾವೆಲ್ಲೂ ಎಂಬುದಾಗಿ ಅಲ್ಲಿ ಒಂದು ರೀತಿಯಾದಂತಹ ವರ ಅಂತಲೂ ಹೇಳ್ಬೋದು, ಶಾಪ ಅಂತಲೂ ಹೇಳ್ಬೋದು. ಯಾರಾದರೂ ಹರಿ ಹೆಚ್ಚು ಹರ ಹೆಚ್ಚು ಅಂತೇಳಿ ವಾದ ಮಾಡಿ ಅದರ ಬಗ್ಗೆ ಇವನೇ ಹೆಚ್ಚು ಅಂತ ನಾವು ಅದನ್ನ ಭಾವನೆಯನ್ನು ತಿಳ್ಕೊಂಡ್ರೆ ಅಂತಹ ಆತ್ಮ ಎಂತಹ ಒಳ್ಳೆಯ ಕೆಲಸವನ್ನು ಮಾಡಿದರೂ ಕೂಡ ಅವರಿಗೆ ಮುಂದೆ ಸದ್ಗತಿ ಅಂತ ಹೇಳುವಂಥದ್ದು ಇಲ್ಲ. ಇದು ಬ್ರಹ್ಮನ ವಾಕ್ಯ. ಇದೇ ರೀತಿಯಾಗಿ ಅಲ್ಲಿ ಹೇಳುವಂಥದ್ದು. ಇದನ್ನು ನಾವು ಅರ್ಥ ಮಾಡಿಕೊಂಡು ಮುಂದೆ ಹರಿ ಹೆಚ್ಚು ಹರ ಹೆಚ್ಚು ಅಂತೇಳಿ ವಾದದಲ್ಲಿ ತೊಡಗಿಕೊಂಡ್ರೆ ನಮಗೂ ಕೂಡ ಮುಂದೆ ಸದ್ಗತಿ ಸಿಗಲಿಕ್ಕಿಲ್ಲ. ಇದನ್ನು ನಾವು ಇಂದು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಅಲ್ಲಿ ಉಪಯೋಗಿಸಲ್ಪಟ್ಟಂತಹ ಧನುಸುಗಳು ಮುಂದಿಗೆ ಏನಾದವು ಅದು ನಮಗೊಂದು ಕುತೂಹಲ. ಹಾಗಾಗಿ ಹರಿ ಉಪಯೋಗಿಸಲ್ಪಟ್ಟ ಅಂತಹ ಧನುಸ್ಸನ್ನು ಶಾಂಗ ಎಂಬ ಹೆಸರಿನಿಂದ ಅದನ್ನು ಕರೆಯಲಾಯಿತು. ಅದನ್ನು ಮುಂದೆ ಪರಶುರಾಮನು ಅದನ್ನು ಉಪಯೋಗ ಮಾಡಿದರು. ಹಾಗೆ ಹರನು ಉಪಯೋಗಿಸಿದಂತಹ ಧನುಸ್ಸನ್ನು ಅದನ್ನು ಕೋದಂಡ ಅಂತ ಹೇಳಿ ಅಲ್ಲಿ ಕರೀಲಿಕ್ಕೆ ಪ್ರಾರಂಭ ಮಾಡಿತು. ಅದಕ್ಕೆ ಕೋದಂಡ ಅಂತ ಹೆಸರಾಯಿತು. ಅದನ್ನು ಮೂರು ಲೋಕದ ಒಡೆಯನಾದಂತಹ ಇಂದ್ರನು ಅದನ್ನು ಪಡಕೊಂಡ. ಹಾಗೆ ಮುಂದೆ ಇನಿಕುಲ ಅರ್ಥಾತ್ ನಿಮಿಕುಲಕ್ಕೆ ಅದನ್ನು ಪಾರಿತೋಷಕವಾಗಿ ಅಲ್ಲಿ ಕೊಡಲ್ಪಟ್ಟಿತು. ಅಂತಹ ಕೋದಂಡ ಧನುಸ್ಸನ್ನೇ ಮುಂದೆ ಮಿಥಿಲೆಯ ಅರಸನಾದಂತಹ ಜನಕ ಮಹಾರಾಜನು ಅದನ್ನು ದೇವರಂತೆ ಅದನ್ನು ಬಿಟ್ಟು ಅದಕ್ಕೆ ಗುಡಿಯನ್ನು ಕಟ್ಟಿ ದಿನವೂ ಕೂಡ ಅದನ್ನು ಪೂಜಿಸುವಂಥದ್ದು. ಆ ಪೂಜೆಯನ್ನು ಧನುಸ್ಸನ್ನು ನೋಡುವಂಥದ್ದೇ ಬಹಳ ವಿಶೇಷವಾದಂತಹ ಸಂದರ್ಭ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದನ್ನೇ ಅಲ್ಲಿ ಶ್ರೀರಾಮಚಂದ್ರನಿಗೆ ಅಲ್ಲಿ ವಿಶ್ವಾಮಿತ್ರರು ಹೇಳುವಂಥದ್ದು. ಹಾಗೆ ರಾಮ ಲಕ್ಷ್ಮಣರಿಬ್ಬರಿಗೂ ಅದನ್ನು ನೋಡುವ ಆಸೆ ಸಹಜವಾಗಿ ಕ್ಷತ್ರಿಯರಿಗೆ, ಯಾಕಂದರೆ ವಿಶ್ವಾಮಿತ್ರರು ಅದೇ ಮಾತನ್ನು ಹೇಳ್ತಾರೆ, ಕ್ಷತ್ರಿಯರಾದವರು ಇದನ್ನು ನೋಡಲೇಬೇಕಾದ್ದು ಅಂತ. ರಾಮ ಲಕ್ಷ್ಮಣರು ಕ್ಷತ್ರಿಯರಾಗಿದ್ದರು, ಅವರಿಗೆ ಕುತೂಹಲ ಹೆಚ್ಚಾಗ್ತದೆ. ಹಾಗಾದರೆ ಅಂತಹ ಒಂದು ಪರಮ ವಿಶೇಷವಾದಂತಹ ಕೋದಂಡ ಧನುಸ್ಸನ್ನು ನಾವು ನೋಡಲೇಬೇಕು ಎಂಬಂಥ ಆಶಯವನ್ನು ಅವರು ವ್ಯಕ್ತಪಡಿಸಿದರು. ಶುಭ ದಿನದಂದು ವಿಶ್ವಾಮಿತ್ರರು ರಾಮ ಲಕ್ಷ್ಮಣರೊಡನೆ ಮಿಥಿಲೆಗೆ ಪ್ರಯಾಣವನ್ನು ಬಯಡಿಸಿದರು. ಪ್ರಯಾಣಿಸುತ್ತಾ ದಾರಿಯಲ್ಲಿ ಪರ್ವತ ನದಿ ಅರಣ್ಯಗಳ ವರ್ಣನೆಯನ್ನು ಮಾಡುತ್ತಾ ಗಂಗಾ ನದಿಯ ತೀರವನ್ನು ಅಲ್ಲಿ ಕುಳಿತು ಸೇರಿಕೊಂಡರು. ಹಾಗಾಗಿ ಅಲ್ಲಿ ಗಂಗಾ ನದಿ ಅಂತೇಳುವಂಥದ್ದು ಬಹಳ ವಿಶೇಷವಾದದ್ದು. ಅದನ್ನೇ ಅಲ್ಲಿ ವಿಶ್ವಾಮಿತ್ರರು ಹೇಳ್ತಾರೆ, ಈ ಗಂಗಾ ನದಿ ಅಂತ ಹೇಳುವಂಥದ್ದು ಸಾಮಾನ್ಯವಲ್ಲ, ಅದು ನಿಮ್ಮ ವಂಶದ ಕೀರ್ತಿಯನ್ನೇ ಹೊತ್ತು ತಂದಂತಹ ವಿಶೇಷವಾದಂತಹ ನದಿ ಅದಾಗಿರುತ್ತದೆ. ಹಾಗಾಗಿ ಹಾಗಾದರೆ ಹೇಗೆ ಅದು ವಿಶೇಷತೆಯನ್ನು ಪಡೆದಂದರೆ ಅದನ್ನು ನಾವು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಅದು ತ್ರಿಪಥಗಾಮಿ, ಅಂದರೆ ದೇವಲೋಕದಲ್ಲಿ ಹುಟ್ಟಿ ಭೂಲೋಕದಲ್ಲಿ ಹರಿದು ಪಾತಾಳ ಲೋಕವನ್ನು ಸೇರಿದಂತಹ ಗಂಗೆ ಅದೊಂದು ಪವಿತ್ರವಾದದ್ದು.
ಅದು ಇನ್ನೂ ಪವಿತ್ರವಾಗಲಿಕ್ಕೆ ಮುಖ್ಯ ಕಾರಣವೆಂದರೆ ಬ್ರಹ್ಮದೇವನು ಇದನ್ನು ಪವಿತ್ರ ಎಂಬುದಕ್ಕೆ ಕಾರಣದಿಂದ ಅದನ್ನು ಕಮಂಡಲವಿನಲ್ಲಿ ಧರಿಸಿಕೊಂಡನು ತನ್ನ ಕಮಂಡಲಿನಲ್ಲಿ ಹರಿಯ ಕರದಿಂದ ಹರ ಹಾಗೆ ಶಿವನ ಜಟೆಯಿಂದ ಇವು ಹರಿದು ಬಂದ ಕಾರಣ ಮೂರು ದೇವತೆಗಳು ಕೂಡ ಸ್ಪರ್ಶವಾದ ಕಾರಣ ಈ ಗಂಗಾ ನದಿ ಅಂತ ಹೇಳುವಂತದ್ದು ಅತ್ಯಂತ ಪವಿತ್ರವಾದಂತಹ ನದಿಯಾಗಿತ್ತು ಹಾಗಾಗಿ ಆ ನದಿಯು ಪವಿತ್ರವಾದ ಗಂಗಾ ಸ್ನಾನದಿಂದ ಪಾಪಿಗಳ ಪಾಪಗಳನ್ನು ನಾಶ ಹೊಂದುವಂತ ಶಕ್ತಿಯನ್ನು ಪಡೆದಿದೆ ಯಾರಾದರೂ ಪಾಪ ಮಾಡಿದ್ರೆ ಅವರ ಪಾಪವನ್ನು ನಾಶ ಮಾಡುವ ಶಕ್ತಿ ಆ ಗಂಗಾ ಮಾತೆಗಿದೆ ಅಂತೆ ಈ ಪುಣ್ಯ ನೀರೇ ಆದರೂ ಗಂಗಾಮೃತವೆಂದು ಹೇಳುವುದಿದೆ ಅದು ನೀರು ಅಂತ ಹೇಳಿದ್ರು ಅದು ಗಂಗಾಮೃತವೇ ಅಮೃತ ಅಂದ್ರೆ ಏನು ಒಂದ ಸಂಪೂರ್ಣ ಕಾಯಿಲೆಗಳನ್ನು ಗುಣಪಡಿಸುವಂತದ್ದು ಮೃತ್ಯುವನ್ನು ನಿವಾರಣೆ ಮಾಡುವಂಥದ್ದು ಅದಕ್ಕೆ ಅಮೃತ ಅಂತ ಹಾಗಾಗಿ ಗಂಗಾಮೃತವೆಂದು ಹೇಳಿದೆ ತ್ರಿಮೂರ್ತಿಗಳ ಮೈ ಸೋಕಿನಿಂದಲೇ ಪವಿತ್ರಗೊಂಡಿರುವ ಈ ತೀರ್ಥಸ್ನಾನದಿಂದ ಮೈ ಮನಗಳು ಶುದ್ಧಗೊಂಡು ಇಹಪರವ ಸಾಧನೆಯಾಗಿ ಮನುಷ್ಯನು ಅಂತ ಸುಖವನ್ನು ಹೊಂದುತ್ತಾನೆ ಎಂದು ಗಂಗಾವತಾರದ ಕಥೆಯನ್ನು ಕೂಡ ಅಲ್ಲಿ ಹೇಳುವಂಥದ್ದು ಹಾಗಾಗಿ ಇಂದಿನ ಪ್ರವಚನದಲ್ಲಿ ಆ ಗಂಗಾ ಮಾತೆಯ ಕುರಿತು ಹಾಗೆ ಆ ಕೋದಂಡ ಎಂಬಂತಹ ಧನುಸ್ಸು ಹೇಗೆ ಸೃಷ್ಟಿಯಾಯಿತು ಅದನ್ನು ಯಾರು ಪೂಜಿಸಿದರು ಅದರ ವಿಶೇಷತೆಯನ್ನು ನಾವು ನೋಡಿದಂತಾಯಿತು ಹಾಗೆ ಇನ್ನು ಇಂತಹ ವಿಶೇಷತೆಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪ್ರವಚನವನ್ನು ಕೇಳಿದ ವೀಕ್ಷಕರೆಲ್ಲರಿಗೂ ಕೂಡ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಲಿಕ್ಕೆ ಪ್ರಾರ್ಥನೆಯೊಂದಿಗೆ ಪ್ರವಚನ ಮುಗಿಸ್ತಾ ಇದ್ದೇನೆ ಓಂ ತತ್ಸತ್.